ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಾರ್ಥಿಸ್ ಕಿಚನ್ ನಾನಿವತ್ತು ಹೆರಳಿಕಾಯಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಈ ಎರಳಿಕಾಯಿ ಉಪ್ಪಿನಕಾಯಿ ಬೆಳಿಗ್ಗೆ ಎದ್ದು ಬ್ರಷ್ ಮಾಡಿ ಒಂದೊಂದು ಪೀಸ್ ತಿನ್ನೋದ್ರಿಂದ ಪಿತ್ತ ಎಲ್ಲ ಕಡಿಮೆ ಆಗುತ್ತೆ ಅದು ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೆರಳಿಕಾಯಿನ ನಾನು ಏಳು ತೊಗೊಂಡಿದ್ದೀನಿ ಮೂರು ನಿಂಬೆಹಣ್ಣು ತೊಗೊಂಡಿದ್ದೀನಿ ಉಗುರು ಬಿಸಿ ನೀರಿನಲ್ಲಿ ಹೆರಳಿಕಾಯಿ ಹಾಕಿ ಎಲ್ಲ ಹೆರಳಿಕಾಯನ್ನೂ ಹಾಕ್ಕೊಂಡಿದ್ದೀನಿ ಹತ್ತು ನಿಮಿಷ ಬಿಡ್ತೀನಿ ಏಕೆ ಅಂದರೆ ಇದು ಸ್ಮೂತ್ ಆಗುತ್ತೆ ನೀರಿನಲ್ಲಿರೋ ಹೆರಳಿಕಾಯಿನ ತೆಗೆದು ಬಟ್ಟೆಯಲ್ಲಿ ಒರೆಸಿ ಸ್ವಲ್ಪ ನೀರು ಇಲ್ದಿರೋ ಥರ ಹೆರಳಿಕಾಯಿನ ಕಟ್ ಮಾಡ್ಕೊಳ್ತೀನಿ ನಾನು ಹೀಳಿಗೆ ಮನೆಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಒಂದು ಪ್ಲೇಟ್ ಇಟ್ಟು ಕಟ್ ಮಾಡ್ಕೊಂಡಿದ್ದೀನಿ ರಸ ತುಂಬಾ ಇರುತ್ತೆ ಇದರಲ್ಲಿ ಬೀಜ ತುಂಬಾ ಇರುತ್ತೆ ಬೀಜ ಒಂದು ಇಲ್ದಿರೋ ಥರ ನೋಡಿ ನಿಧಾನಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಫುಲ್ಲು ಕಟ್ ಮಾಡಿ ಇದಕ್ಕೆ ಮೂರು ನಿಂಬೆ ರಸ ನಿಂಬೆನ ಕಟ್ ಮಾಡ್ಕೊಂಡಿದ್ನಲ್ವಾ ಆ ರಸನ ಹಾಕ್ಕೊಳ್ತೀನಿ ಹಾಗೆ ಸ್ವಲ್ಪ ಹಿಂಗು ಸ್ವಲ್ಪ ಅರಿಶಿನ ಒಂದೂವರೆ ಇಡಿಯಷ್ಟು ಉಪ್ಪು ಹಾಕ್ಕೊಳ್ತೀನಿ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಫುಲ್ಲು ಮಿಕ್ಸ್ ಮಾಡಿ ಪ್ಲೇಟ್ ಕ್ಲೋಸ್ ಮಾಡಿ ಎರಡು ದಿನ ಹಾಗೆ ಸೈಡ್ನಲ್ಲಿ ಇಟ್ಬಿಡ್ತೀನಿ ಎರಡು ದಿನ ಚೆನ್ನಾಗಿ ನೆಂದಿದೆ ಈಗ ಇದಕ್ಕೆ ಖಾರ ರೆಡಿ ಮಾಡ್ಕೊಳ್ತೀನಿ ಮೂರು ಬೆಳ್ಳುಳ್ಳಿ ಸಿಪ್ಪೆ ತೆತ್ತು ಇಟ್ಕೊಂಡಿದ್ದೀನಿ ಒಂದೂವರೆ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಮೆಂತ್ಯ ಬೆಡ್ಗೆ ಮೆಣಸಿನ್ಕಾಯಿ ನಾಲ್ಕು ಎಂಟು ಚಿಕ್ಕ ಮೆಣಸಿನ್ಕಾಯಿ ಎಂಟು ಗುಂತೂರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಹೆಳ್ಳಿಕಾಯಿ ತೊಗೊಂಡಿದ್ದೀನಿ ಇದರ ಜ್ಯೂಸ್ ಹಾಕಿ ಖಾರ ರುಬ್ಲಿಕ್ಕೆ ತೊಗೊಂಡಿದ್ದೀನಿ ಒಂದು ಸಾಲಿಲ್ಲ ಅಂದರೆ ಇನ್ನೊಂದು ತಗೊಂಡು ಜ್ಯೂಸ್ ಹಾಕಿ ಖಾರ ರುಬ್ಕೊಳ್ತೀನಿ ಹೆಳ್ಳಿಕಾಯಿ ಇಲ್ಲಾಂದರೆ ನಿಂಬೆಹಣ್ಣು ಯೂಸ್ ಮಾಡ್ಬೋದು ಮೊದಲು ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟು ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ಕೊಳ್ತೀನಿ ಸಾಸಿವೆ ಸಿಡಿದಿದೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ ತಣ್ಣಿಗೆ ಆಗಲಿಕ್ಕೆ ಬಿಡ್ತೀನಿ ಮತ್ತು ಸ್ಟವ್ ಆನ್ ಮಾಡಿ ಪಾನಿಟ್ಟು ಸಾಸಿವೆ ಮೆಂತ್ಯ ಹಾಕಿ ಮೀಡಿಯಮ್ ಉರಿ ಇಟ್ಕೊಳ್ತೀನಿ ಇಟ್ಟು ಹುರ್ಕೊಳ್ತೀನಿ ಚಟಪಟ ಅಂತ ಸೌಂಡ್ ಬಂದರೆ ಸಾಕು ಸ್ಟವ್ ಆಫ್ ಮಾಡಿ ಸೈಡಲ್ಲಿಟ್ಟು ಒಂದು ಬಟ್ಲಿಗೆ ಹಾಕಿ ತಣ್ಣಗಾಗಲಿಕ್ಕೆ ಬಿಡ್ತೀನಿ ಜಾರ್ ತಗೊಂಡಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಹಾಗೆ ಜೀರಿಗೆ ಮೆಣಸಿನ್ಕಾಯಿ ಮೆಂತ್ಯ ಸಾಸಿವೆ ಹಾಕಿ ಕ್ಯಾಪ್ ಹಾಕಿ ಮೊದಲು ಇದನ್ನು ಪುಡಿ ಮಾಡ್ಕೊಳ್ತೀನಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹೆರಳಿಕಾಯಿ ರಸ ಹಾಕಿ ರುಬ್ಕೊಳ್ತೀನಿ ಇಷ್ಟು ರುಬ್ಕೊಂಡಿದ್ದೀನಿ ರುಬ್ಬಿರೋ ಖಾರ ತೆಗ್ದು ಇದಕ್ಕೆ ಹಾಕ್ಕೊಳ್ತೀನಿ ಎಲ್ಲ ಖಾರನೂ ತೆಗೆದು ಹಾಕ್ಕೊಂಡಿದ್ದೀನಿ ಫುಲ್ಲು ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಫುಲ್ಲು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆ ಹಾಕಿದ್ನಲ್ವಾ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಒಗ್ಗರಣೆ ಹಾಕಿರೋದು ಹಾಕಿ ಫುಲ್ಲು ಮಿಕ್ಸ್ ಮಾಡಿಕೊಂಡಿದ್ದಾಯಿತು ಇದಕ್ಕೆ ಒಂದು ವೈಟ್ ಬಟ್ಟೆ ಕಟ್ಟಿ ಬಿಸಿಲಿಗೆ ಎರಡು ದಿನ ಒಂದೊಂದು ಅವರು ಹಾಗೆ ಬಿಸಿಲಲ್ಲಿ ಇಟ್ಬಿಡ್ತೀನಿ ಎರಡು ದಿನ ಬಟ್ಟೆ ಹಾಕಿ ಮುಚ್ಚಿ ಒಂದೊಂದು ಅವರು ಬಿಸಿಲಲ್ಲಿ ಇಟ್ಟಿದ್ದೆ ಚೆನ್ನಾಗಿ ಊರಿದೆ ಈಗ ಇದನ್ನು ಒಂದು ಬಾಟ್ಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ನೋಡಿದ್ರಲ್ವ ಫ್ರೆಂಡ್ಸ್ ನಾನು ಯಾವ ರೀತಿ ಮಾಡಿದೆ ಅಂತ ನಿಮ್ಗೆ ಆಗಿದೆ ಅಂದ್ಕೊಳ್ತೀನಿ ನೀವು ಒಂದು ಸಲ ಟ್ರೈ ಮಾಡಿ ಸೂಪರಾಗಿರುತ್ತೆ ಹಾಗೆ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬ ಬಾಯ್